ಕುರಿ ಕೋತಿ ಕತ್ತೆಗಳು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ರಮೇಶ್ ಅವರು, ನಾರಾಯಣ್ ಮತ್ತು ಮೋಹನ್ ಇದ್ದಾರೆ. ಆ ಹೆಸರು ಹೇಳಿದ ತಕ್ಷಣ ನಿಮ್ಮ ಹೆಸರು ಹೇಳಕ್ಕೆ ಸ್ವಲ್ಪ ಪೋಸ್ಟ್ ಹಾಕ್ಸ್ಬಿಟ್ಟಿದ್ದೆ ನಾವು. ಅಯ್ಯೋ, ಎಷ್ಟೋ ಸಲ ಹಾಯ್ ಬೆಂಗಳೂರು ಅಂತ ಪತ್ರಿಕೆಗಳಲ್ಲಿ ನನಗೆ ಹಿಂದ್ಗಡೆ ಕೋತಿ ಮೋಹನ್ ಈ ಸಿನಿಮಾ ಮಾಡ್ತಾ ಇದ್ದಾರೆ, ಬರ್ದಿರೋದು ಉಂಟು, ನಾನು ಅದು ಓದಿರೋದು ಉಂಟು, ಅದೊಂಥರ ಅದು ಅಂಟ್ಕೊಂಡಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಹಾಗೆ ನಾವು ಈ ಸಿನಿಮಾ ಬಗ್ಗೆ ನಾವು ಏನಂದ್ರೆ, ಒಂದು ನನಗೆ ಅನಿಸೋದು ಏನಂದ್ರೆ, ನಾರಾಯಣ್ ಅವರು ನಮಗೆ ಈಗ ಒಂದು ಕಾಮಿಡಿ ಸಿನಿಮಾ ಮೂಲಕ ವಾಪಸ್ ಬರ್ತಾರೆ, ತುಂಬ ಒಳ್ಳೆಯ ಕೆಲಸ. ಯಾಕೆಂದ್ರೆ ನನಗೆ ಅನ್ಸೋದು ಏನಂದ್ರೆ, ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುವಂಥದ್ದು ಕಾಮಿಡಿ ಇದೆಯಲ್ಲ, ಅದು ಅಂದರೆ ಕಾಮಿಡಿ ಅಂದರೆ ನಿಜವಾದ ಎಂಟರ್ಟೈನ್ಮೆಂಟ್ ನಗು. ಅದಕ್ಕೆ ಯಾವಾಗಲೂ ನಿಮಗೆ ಮಾರ್ಕೆಟ್ ಕಡಿಮೆ ಇರಲ್ಲ ಸರ್, ಅದಕ್ಕೆ ಅದು ಯಾವಾಗಲೂ ಡಿಮಾಂಡಲ್ಲಿ ಇರುತ್ತೆ. ನೀವು ಒಂದು ಜೋಕ್ ಹೇಳ್ತೀನಿ ಅಂತ ಹೇಳಿ ಎಲ್ಲರೂ ಕೂತ್ಕೋತೀವಿ. ಈಗಲೂ ಈ ಸೀನ್ ನೋಡಿದಾಗ ನಾವೆಲ್ಲರೂ ಎಂಜಾಯ್ ಮಾಡಿದ್ರು ಅಲ್ವಾ, ಆಫ್ಟರ್ 10 ಇಯರ್ಸ್, 12 ಇಯರ್ಸ್, 10 11 ಇಯರ್ಸ್, 2000 10 11 ಇಯರ್ಸ್ ಆಗಿ ಆ ಸೀನ್ ಈಗಲೂ ಎಂಜಾಯ್ ಮಾಡ್ತೀವಿ ಅಂದರೆ ನೀವು ಹೇಳ್ತಾರೆ ಅಫ್ಕೋರ್ಸ್ ಅಲ್ವಾ. ನಂಗೆ ಇನ್ನೊಂದು ಪ್ರಶ್ನೆ ಇಲ್ಲಿ, ಎಸ್ ಪಿ ರಾಜನ್ ಸಿಂಗ್ ಬಾಬು ಅವರು ನಮ್ಮ ಕನ್ನಡ ಚಿತ್ರರಂಗದ ತುಂಬ ಪ್ರತಿಭಾನ್ವಿತ ಮತ್ತು ತುಂಬ ವೆರೈಟಿ ಕೊಟ್ಟಂಥ ನಿರ್ದೇಶಕರು. ಅವರೊಂದು ಕಡೆ ನಮ್ಮ ಹಿಮಪಾತ ಆಗ್ಬೋದು ಅಥವಾ ನಮ್ಮ ವಿಷ್ಣುವರ್ಧನ್ ಸರ್ ಮುತ್ತಿನಹಾರ ಅಂತ ಸಿನಿಮಾ ಮಾಡಿದ್ದಾರೆ, ಇನ್ನೊಂದು ಕಡೆ ಈ ಥರ ಕೋತಿಗಳು ಮತ್ತು ಕುರಿಗಳನ್ನು ಕೂಡ ಮಾಡಿದ್ದಾರೆ. ಸರ್ ಹೇಳಿ ನೀವು. ನನ್ನ ನಿಜವಾಗ್ಲೂ ಅವರು ಫಸ್ಟ್ ಟೈಮ್ ಅವರು ಸಿನಿಮಾ ಒಂದು ಮಾಡ್ತಾ ಇದ್ದೀನಿ, ನೀವು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಅಂದರೆ ಅವ್ರ ಪ್ರೊಡಕ್ಷನಲ್ಲಿ ಬೇರೆ ಯಾರು ಡೈರೆಕ್ಟ್ ಇರ್ಬೋದು, ನಾನು ಆ್ಯಕ್ಟ್ ಮಾಡೋಕೆ ಕರೀತಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಅವ್ರು ಕಾಮಿಡಿ ಪಿಕ್ಚರ್ ಮಾಡ್ತಾ ಇದ್ದಾರೆ, ರಮೇಶ್ ಅವರು ಇದ್ದಾರೆ, ಮೋಹನ್ ಅವ್ರು ಇನ್ನೂ ಇದಾಗಿರಲಿಲ್ಲ, ಇನ್ಯಾರೋ ಒಬ್ರು ಆ್ಯಕ್ಟ್ ಮಾಡ್ತಾರೆ, ನೀವು ಆ್ಯಕ್ಟ್ ಮಾಡಬೇಕು ಅಂದರು. ಕಾಮಿಡಿ ಪಿಕ್ಚರ್ ಅವ್ರು ಹೇಗೆ ಡೈರೆಕ್ಟ್ ಮಾಡ್ತಾರೆ, ನನಗೆ ಅದು ತುಂಬ ಆಶ್ಚರ್ಯ ಆಯಿತು. ಯಾಕೆಂದರೆ ಅವ್ರು ನಕ್ಕಿದ್ದೆ ನೋಡಿಲ್ಲ ನಾವು. ಅಲ್ಲ, ನಗಿಸೋದು ನಗಿಸೋದು ದೊಡ್ಡ ಕಲೆ ಅಲ್ವಾ, ನಗಿಸೋದು ಇದೆಯಲ್ಲ ಅದು ಕಲಾವಿದರಾಗ್ಬೋದು ಡೈರೆಕ್ಟರ್ ಆಗ್ಬೋದು. ಆಮೇಲೆ ಡೈರೆಕ್ಟ್ರಿಗೆ ಹ್ಯೂಮರ್ ಸೆನ್ಸ್ ಇಲ್ಲ ಅಂದರೆ ಕಾಮಿಡಿ ಪಿಕ್ಚರ್ ಮಾಡೋಕ್ಕಾಗಲ್ಲ. ಹೌದು, ಖಂಡಿತ. ನಮಗೆ ತುಂಬ ಆಶ್ಚರ್ಯ ಆಯಿತು ಇವ್ರು ಹೇಗೆ ಮಾಡ್ತಾರೆ ಇವರು ಅಂತೇಳಿ. ಆಮೇಲೆ ನಾವು ಸ್ಕ್ರಿಪ್ಟ್ ಕೇಳಿದ್ವಿ, ಸ್ಕ್ರಿಪ್ಟ್ ಭಾಳ ಚೆನ್ನಾಗಿತ್ತು. ಸ್ಪಾಟಿಗೆ ಬಂದಮೇಲೆ ನಮಗೆಲ್ಲ ಸೀನ್ ಹೇಳಿಬಿಟ್ಟು ನಾವು ಆ್ಯಕ್ಟ್ ಮಾಡೋದನ್ನು ನೋಡಿ ಅವರು ಎಂಜಾಯ್ ಮಾಡ್ತಾಯಿದ್ರು. ಅಷ್ಟು ಎಂಜಾಯ್ ಮಾಡ್ತಾಯಿದ್ರು, ಮೊದಲ ಪ್ರೇಕ್ಷಕರಾಗಿದ್ದರು ನಮಗೆ ಅವರು. ನಾವು ಅವ್ರು ನೋಡ್ತಿದ್ದಾಗ ಓ ಈ ಸೀನ್ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೋತಾ ಇದ್ವಿ. ಅದು ಫಂಟಾಸಿ ಸರ್, ಒಬ್ಬ ಡೈರೆಕ್ಟರ್ಗೆ ಅವ್ರು ನೋಡಿ ಆಕ್ಷನ್ ಮಾಡ್ತಾರೆ, ಸೆಂಟಿಮೆಂಟ್ ಮಾಡ್ತಾರೆ. ನಮ್ಮಂಗ ಮುಂಚೆ ಒಂದು ಲವ್ ಸ್ಟೋರಿ ಮಾಡಿದ್ರು, ಈ ಥರ ಕಾಮಿಡಿ ಕೋತಿಗಳ ಥರ ಒಂದು ವೈಬ್ರೆಂಟ್ ಕಾಮಿಡಿ ಮಾಡೋದು, ಫಂಟಾಸ್ಟಿಕ್ ರೇಂಜ್ ಅದು ಡೈರೆಕ್ಟರ್ಗೆ. ನೀವು ಹೇಳಿ ಸರ್, ನನಗೆ ನೀವು ಹೆಂಗೆ ಬಂದ್ರಿ ಪಿಕ್ಚರಲ್ಲಿ, ನಿಮಗೆ ನಿಮ್ಮ ರೋಲ್ ಹೇಳಿದಾಗ ನಿಮಗೆ ಏನಂತ ಹೇಳಿದ್ರು? ಆ್ಯಕ್ಚುಲಿ ರೋಲ್ ಕೇಳೋ ಮಟ್ಟಿಗೆ ನಾನು ಇನ್ನೂ ಬೆಳೆದಿರಲಿಲ್ಲ, ಯಾರಿಗೆ ಸಾಲದ ಸಂಬಳ ಒಂದೇ ನಾನು ಮಾಡಿದ್ದೆ ಸಿನಿಮಾ. ಅದಾದ ನಂತರ ಬೇರೆ ಯಾರೋ ಮಾಡಬೇಕಾಯ್ತಂತೆ ನನ್ನ ಪಾತ್ರ, ಆಮೇಲೆ ಗೊತ್ತಾಯಿತು ನನಗೆ. ಸೊ ಬಿ ಎನ್ ಗಂಗಾಧರ್ ಅಂತ ಒಬ್ಬರು ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ಗಾಂಧಿನಗರಲ್ಲಿ, ಅವ್ರು ನಾನು ಯಾರಿಗೆ ಸಾಲ ಸಂಬಳ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ಸಕ್ಸಸ್ ಆಗ್ಬಿಟ್ಟಿತ್ತು. ಸೊ ಇವರು ಟೋಟಲ್ ಫ್ಯಾಮಿಲಿ ಹೋಗಿ ನೋಡಿದ್ರಂತೆ ಸಿಂಗ್ ಬಾಬು ಸರ್ ಎಲ್ಲ ನವರಂಗ್ ಥಿಯೇಟರ್ನಲ್ಲಿ. ದೆಂದೆ ಸೈಡ್ ಓಕೆ ಹುಡುಗನ ಕೈಲಿ ಮಾಡಿಸ್ಬೋದು ಅಂತ. ಹಂಗೂ ಪಾಪ ನಾನು ಹೊಸಬಾಗಿಸ್ಬಾ ಅನ್ನೋ ಥರ ಎಲ್ಲ ಟ್ರೀಟೇ ಮಾಡಲಿಲ್ಲ, ನೀಟಾಗಿ ನನ್ನ ಕ್ಯಾರೆಕ್ಟರ್ ಹೇಳಿದ್ರು. ನನಗೇನಂದ್ರೆ ಇವರಿಬ್ಬರ ಜೊತೆ ಎಲ್ಲ ನಾನು ಮಾಡ್ತಾ ಇದ್ದೀನಿ ಬಿಗ್ ಲೀಗ್ಗೆ ಬಂದಲ್ಲ ಅಂತ ನಂಗೆ ಖುಷಿ, ಕತೆ ತಲೆಗೆ ಹೋಗ್ತಾ ಇಲ್ಲ ನನಗೆ. ನನಗೇನಾಗಬೇಕು, ಐ ಆಮ್ ಎಂಟ್ರಿಂಗ್ ದ ಬಿಗ್ ಲೀಗ್. ರಮೇಶ್ ಸರ್ಗೆ ಫ್ಯಾನ್ ನಾನು, ನಾರಾಯಣ್ ಸರ್ಗೆ ಪಿಕ್ಚರ್ಗಳಿಗೆ ಫ್ಯಾನು. ಸೊ ಇವ್ರಗಳ ಮಧ್ಯೆ ನಾನು ಬರ್ತಾ ಇದ್ದೀನಲ್ಲ, ಸೊ ಬಸವನಿಂದ ಬಾಲ ಅಂತ ನುಗ್ಬಿಟ್ಟೆ ನಾನು. ಇವತ್ತು ನಾನು ಅದನ್ನೇ ಸಾರ್ ಹತ್ರನೂ ಡಿಸ್ಕಸ್ ಮಾಡ್ಬೇಕಾದ್ರೆ, ಈ ಮೂರು ಜನಕ್ಕೆ ಒಂದು ಕಾಂಬಿನೇಷನ್ ಒಂದು ಬೆಲೆ ತಂದುಕೊಟ್ಟಿದೆ ಸಿಂಗ್ ಬಾಬು ಸರ್. ಇವತ್ತದು ವಾಪಸ್ ಬರ್ತಾ ಇದ್ದೀವಿ ಅಂದಾಗ ಸಾರ್ ಒಂದು ಕಾಂಟೆಸ್ಟ್ ನಡೆಸ್ತಾ ಇದ್ದಾರೆ, ಯಾರು ಬೆಸ್ಟ್ ಟೈಟಲ್ ಕೊಡ್ತಾರೋ ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ. ಅದು ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ, ಸುಮಾರು 25,000 ಬಂದಿದೆಯಂತೆ ಟೈಟಲ್ಸು. ಸೊ ಆ ಕುತೂಹಲ ಕೆರಳಿಸಿದ್ದು ಕೂಡ ಬರಿಸಿದ್ದೇ ನಮ್ಮ ಬಾಬು ಸರ್. ಸೊ ನೀವು ಹೇಳಿದಾಗೆ 25,000 ನಿಮ್ಮ ನೀವು ಹೇಳ್ತಾ ಇದ್ರೆ ಅವಾಗಲೇ, ಅಂದರೆ ನೀವು ಒಂದು ಇನ್ವೈಟ್ ಮಾಡಿರುವಂಥದ್ದು ಟೈಟಲ್ಗಳನ್ನ, ಅಂದರೆ ಜನರಿಗೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ ಸಿನಿಮಾ ಬಗ್ಗೆ ಅಂದರೆ ಮತ್ತೊಂದು ಸಲ ಪ್ರೂವ್ ಆಗುತ್ತೆ ಈ ಮೂಲಕ. ಓಕೆ, ಅದರಲ್ಲಿ 25,000 ಟೈಟಲ್, ಅದರಲ್ಲೇ ಒಂದು ನೀವು ಸೆಲೆಕ್ಟ್ ಮಾಡಿ ಕೂಡ ಮಾಡಿದ್ರೆ, ಅದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಟೈಟಲ್ಗಳನ್ನ ನಾನು ನಿಮಗೆ ಕೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಂಗೆ ಮತ್ತೆ ಸೀನ್ಗಳು ನೋಡ್ಬೇಕು ಅನಿಸುತ್ತೆ ನ್ಯಾಚುರಲಿ. ಇನ್ನು ರಾಜನ್ ಸಿಂಗ್ ಬಾಬು ಅವರು ಈ ಪ್ರಾಜೆಕ್ಟಲ್ಲಿ ಅಂದರೆ ನೀವೇನು ಮಾಡ್ತಾ ಇದ್ರಿ, ಅದರಲ್ಲಿ ಯಾವುದು ರೀತಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವರು ಅಥವಾ? ಇಲ್ಲ, ಇವತ್ತು ಬೆಳಗ್ಗೆ ಏನು ಮುಹೂರ್ತ ನಡೀತು, ಓಕೆ, ನಾವೇನು ಮಾಡಿದ್ವಿ ಅಂದರೆ ಅವರನ್ನು ಬಿಟ್ಟು ಮಾಡೋದು ಬೇಡ ಅನ್ನೋದು ನಮ್ಮಲ್ಲೂ ಇತ್ತು. ಹಾಗಾಗಿ ಮೊದಲನೇ ಶಾಟ್ನ ಅವರೇ ಡೈರೆಕ್ಟ್ ಮಾಡಿದ್ರು. ಬ್ಯೂಟಿಫುಲ್. ಯಾಕೆಂದ್ರೆ ನಮಗೆ ಇಂಥ ಒಂದು ಈ ಸಿನಿಮಾಗೆ ಒಂದು ಕ್ರೇಜ್ ಬಂದಿದೆ ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ. ಆಮೇಲೆ ಈ ಥರದ್ದೊಂದು ಸಿನಿಮಾ ಮಾಡಿ ಜನಗಳನ್ನು ಗೆಲ್ಲಬೋದು ಅಂತ ತೋರಿಸ್ಕೊಟ್ಟಿದ್ದೆ ಅವರು. ಹಾಗಾಗಿ ಅವ್ರ ಹತ್ರ ಮೊದಲನೇ ಶಾಟ್ ನಿರ್ದೇಶನ ಮಾಡಿಸಿದ್ವಿ, ಆಮೇಲೆ ಅವರ ಆಶೀರ್ವಾದ ತೊಗೊಂಡ್ವಿ ನಾವು. ಯಾಕೆಂದ್ರೆ ಅಲ್ಲಿಂದ ಬೆಳೆದು ಬಂದಂಥ ಹುಡುಗರು ನಾವೆಲ್ಲ. ಹಾಗಾಗಿ 10 ವರ್ಷ ಆಯ್ತಾ ಇದು ಈ ಸೀರೀಸ್? ಎಕ್ಸಾಕ್ಟ್ 10 ಇಯರ್ಸ್, 2002 ಕೋತಿಗಳು. ಓಕೆ, ಸೊ ಈ ನಡುವೆ ಅಂದರೆ ಈ ಒಂದು ದಶಕದಲ್ಲಿ ಸಾಕಷ್ಟು ಲೈಫ್ ಬದಲಾಗಿದೆ ನಮ್ಗೆ ಗೊತ್ತಿರುವ ಹಾಗೆ. ಸೊ ಅದೆಲ್ಲವೂ ನಿಮ್ಮ ಸಿನಿಮಾದಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ಆಮೇಲೆ ನೀವು ಕೂಡ ಸ್ವಲ್ಪ ದೊಡ್ಡವರಾಗಿದ್ದೀರಾ, ಎಲ್ಲರಾಗಿದ್ದೀರಾ, ಆ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾವ ಈಗ ಒಂದು ಆ ತುಂಟಾಟಗಳು ಹಾಗೆ ಇರುತ್ತೆ ಸರ್? ಕೋತಿ ಮೆಚೂರ್ ಆದರೆ ಹೆಂಗಿರುತ್ತೆ?
ಕತ್ತೆ ಮೆಚುರಿಟಿ ಅಂದ್ರೆ ಹೆಂಗಾಗುತ್ತೆ ಅಯ್ಯಯ್ಯೋ ಕತ್ತೆ ವಯಸ್ಸಾದ್ರೆ ಕೇಳೋದಕ್ಕೆ ಒಂಥರ ಇದೆ. ನಾವು ಮೊದಲೇ ಹೇಳ್ಬಿಟ್ಟು ಬರೀ ಮನಸ್ಥಿತಿಯ ಸಂಕೇತ ಅಂತ ನೀವು ತಲೆ ಕೆಡಿಸ್ಕೊಬಿಡಿ. ನೀವು ಸೇಫ್ ಸರ್, ನೀವು ಕುರಿ ತರ ಇದ್ರ ನಿಮ್ಮ ಕೇಳ್ತಿದ್ರಿ. ಅಲ್ಲ ಏನಂದ್ರೆ ಅವ್ರು ಬರೀ ಎಲ್ಲರೂ ಆಕ್ಟರ್ ಸರ್. ಈಗ ಅಫ್ಕೋಸ್ ನಾರಾಯಣ್ ಸರ್ ಅವಲೇ ಡೈರೆಕ್ಟರ್ ಆಗಿದ್ರು, ಈಗ ಮೋಹನ್ ಆಲ್ಸೋ ಬಿಕಮ್ ರೈಟರ್ ಡೈರೆಕ್ಟರ್, ನಾನು ಕೆಲವು ಫಿಲ್ಮ್ಸ್ ಡೈರೆಕ್ಟ್ ಮಾಡಿದ್ದೀನಿ. ಸೊ ವಿ ಆರ್ ಅಪ್ರೋಚಿಂಗ್ ಇನ್ ಡಿಫ್ರೆಂಟ್ ವೇ. ಸೊ ಏನಾಯ್ತು, ಈ ಸ್ಕ್ರಿಪ್ಟ್ ಡಿಸ್ಕಷನ್ ಭಾಳ ಇಂಟ್ರೆಸ್ಟಿಂಗ್ ಆಯ್ತು ಸರ್ ನಮಗೆ. ಅಲ್ಲೇ ಏನು ಮಜಾ ಆಯ್ತು, ಎಷ್ಟು ನಕ್ಕಿದೀವಿ ಅಂದರೆ ಆರು ದಿನ ಹಿಲ್ಲೇರಿಯಸ್. ಬೆಳಗ್ಗೆ ಎಷ್ಟು ಸರ್, ಒಂದು ಹತ್ತು ಹತ್ತು ಕಾಲ ಸೇರಿಬಿಟ್ರೆ ಸಂಜೆ 5 ಗಂಟೆವರೆಗೂ. ಆ್ಯಕ್ಚುಲಿ ಒಂದು ಖುಷಿ ಹೆಂಗ ಗೊತ್ತಾ ಸರ್, 10 ಇಯರ್ಸ್ ಗ್ಯಾಪ್ ಆಗಿತ್ತು, ಅಲ್ಲೆಲ್ಲಿ ಸಿಗ್ತಾ ಇದ್ವಿ, ಆ ಸ್ನೇಹ ಹಂಗೆ ಉಳ್ಕೊಂಡಿತ್ತು. ಈ ಡಿಸ್ಕಷನ್ ಏನಾಯ್ತು, ಬಿಫೋರ್ ಗೋಯಿಂಗ್ ಟು ದ ಫ್ಲೋರ್ ನಕ್ಕು ನಕ್ಕು ಆ ಡಿಸ್ಕಸ್ ಮಾಡಿ ಮಾಡಿ ಕೆಮಿಸ್ಟ್ರಿ ವಾಪಸ್ ಹಂಗೆ ಬಂದು ಸೇರ್ಕೊಂಡ್ಬಿಡ್ತು. ಆ ಡಿಸ್ಟೆನ್ಸ್ ಇರೋದು ಹೋಗಿ ಎಲ್ಲ ಹೊರಟೋಯ್ತು, ಆ ಸಣ್ಣ ಪುಟ್ಟ ಏನೇನಿತ್ತು ಎಲ್ಲ ಹೊರಟೋಯ್ತು. ಅದೊಂದು ಇಟ್ ವಾಸ್ ವೆರಿ ಗುಡ್. ಇನ್ನೊಂದು, ನಾನು ಈ ಚಿತ್ರದಲ್ಲಿ ಇನ್ನೊಂದು ವಿಶೇಷತೆ ಇದೆ ನಿಮಗೆಲ್ಲ ಗೊತ್ತಿರುವಂಥದ್ದು, ಹಾಡು ಕೂಡ ತುಂಬ ಚೆನ್ನಾಗಿದೆ, ಒಂದು ಹಾಡು ಸೂಪರ್ ಹಿಟ್ ಹಾಡು. ಸೊ ನಾವು ಸಾಂಗ್ ಅಂತಂದ್ರೆ ಯಾವ್ದು ಹೇಳಿ ನಿಮ್ಗೆ, ಒಂದು ನಂಗೆ ಟಕ್ಕಂದ್ರೆ ನೆನಪಾಗೋದು ಒಂದು ಹಿಟ್ಟು ಬಾರೆ ರಾಜಕುಮಾರಿ. ಬಾರೆ ರಾಜಕುಮಾರಿ ಏನೊಂದು ಕೇಳಲ್ಲ, ಹೇಳಿ ಹೇಳಿ ಹೇಳಿ. ಅಲ್ಲಿ ಇವ್ರ ಪೋರ್ಷನ್ ಬರುತ್ತೆ ಏನು ಅಂದರೆ, ಒಬ್ಬೊಬ್ರಿಗೆ ಒಂದೊಂದು ಬ್ಲಾಕ್ ಸಾಂಗ್ ಹಾಕಿದೆ. ಇವ್ರ ಪೋರ್ಷನ್ ಬರುತ್ತೆ ಆ ಮೋಟರ್ ಬೈಕ್ ಮೇಲೆ ಭಾವನೆಯನ್ನು ಮಲಗಿಸ್ಬಿಟ್ಟು, ಇಲ್ಲೊಂದು ಮುತ್ತು ಕೊಡಬೇಕು, ಇಲ್ಲೊಂದು ಮುತ್ತು ಕೊಡಬೇಕು. ಓಕೆ, ಇದು ಶಾರ್ಟ್ ಎಷ್ಟು ಟೇಕ್ ಮಾಡಿದ್ದಾರೆ ಕೇಳಿ. ಇಡೀ ಸಿನಿಮಾದಲ್ಲಿ ನಮ್ಮ ಜೊತೆಯಲ್ಲೇ ಇವರೆಲ್ಲ ಒಂದೊಂದೇ ಟೇಕು. ನಮ್ಮ ಮೂರು ಜನ ಆ್ಯಕ್ಟ್ ಮಾಡುವಾಗ ಮೋಹನ್ ಹೊಸಬ್ರು ಇದ್ದಾರೆ, ಇವರಿಂದ ಒನ್ ಮೋರ್ ಆಯಿತು ಅಂತ ನಾವು ಕಂಪ್ಲೇಂಟ್ ಮಾಡೋ ಹಾಗೆ ಇಲ್ಲ. 9 ಶಾಟ್ ಡೈರೆಕ್ಟ್ರಿಗೆ ಓಕೆ, 9 ಟೇಕು ಡೈರೆಕ್ಟ್ರಿಗೆ ಓಕೆ, ಕೊರಿಯೋಗ್ರಾಫರ್ಗೆ ಓಕೆ, ನಮಗಂತೂ ಡಬಲ್ ಓಕೆ, ನಮಗಂತೂ ಡಬಲ್ ನ್ಯಾಚುರಲಿ ಓಕೆ ಅಂತ ಹೇಳಾಯ್ತು, ಸಾಕು ಅಂತ ಹೇಳಾಯ್ತು. ಅವರು ಕೇಳ್ತಾ ಇದಾರೆ ಭಾವನ ಅವರು, ಯಾತಕ್ಕೆ ಸರ್ ಓಕೆ ಅಲ್ಲ ಶಾರ್ಟ್ ಇವರು. ಇಲ್ಲ ಇಲ್ಲ ಇಲ್ಲ, ಒಂದೊಂದು ಸರಿ ಸರ್, ನನಗೊಂಥರ ಇನ್ನೊಂದು ಸಲ ಮಾಡೋಣ ಸರ್. ಹೀಗೆ ಸರ್ 9 ಟೇಕು ಸರ್. ಬಟ್ ಡೈರೆಕ್ಟರ್ ಪಿಕ್ಚರ್ ಇಟ್ಕೊಂಡಿರೋದು 2nd ಟೇಕ್ ಇದು. ಹೌದಾ? 2nd ಟೇಕ್ ಇದು. 7 ಟೇಕ್ ಚೆನ್ನಾಗಿಲ್ಲ. ಅದನ್ನೆಲ್ಲ ಅವ್ರ ಮನೆ ತೊಗೊಂಡೋದ್ರು ಸರ್. ಅದೇ ರಷ್ಯಾ ಸುಳ್ಳು ಸರ್, ಸುಳ್ಳು ಬಿಟ್ಬಿಡಿ. ಇವರಿಬ್ರು ಶೂಟಿಂಗ್ ಅಲ್ಲೇ ಇಲ್ಲ ಸರ್. ತಮಾಷೆ ಬರ್ತದೆ ರೇಗಿಸ್ತಾನ ಸರ್. ನಿಮ್ಗೆ ಜನ ಆಮೇಲೆ ಅದು ಹಾಗೆ ಯಾಕೆ ಅಂತ ಕೇಳಿದ್ವಿ. ಹೇಳಿ ಸರ್ ಯಾಕೆ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರು. ನಂಗೆ ಈ ಸಿನಿಮಾ ಇಂಡಸ್ಟ್ರಿ ಹೊಸ್ತು, ಸಾಂಗು ಹಿಂಗೆಲ್ಲ ಅನು ಜೊತೆ ಮಾಡಿದ್ದೆ ಫಸ್ಟ್ ಪಿಕ್ಚರು, ಅದು ಇಂಟಿಮೇಟ್ ಸಾಂಗ್ಸ್ ಎಲ್ಲ ಇರಲಿಲ್ಲ. ಇವರು ಗ್ಲಾಮರ್ ಡಾಲ್, ಭಾವನಾ ವಾಸ್ ವೆರಿ ಗುಡ್ ಲುಕಿಂಗ್. ನಾನು ಆ ಕಂಪ್ಲೆಕ್ಷನ್ ಇರೋ ಹುಡುಗಿನೇ ನೋಡಿಲ್ಲ. ನಾನು ಸಡನ್ ಆಗಿ ತಂದು ಡ್ಯಾನ್ಸ್ ಮಾಡು ಅಂತಾರೆ, ಮಲಗಿಸ್ಬಿಟ್ಟು ಮುತ್ಕೊಡು ಅಂತಾರೆ, ನನಗೆ ಬರಲ್ಲ, ನಡುಗತ್ತೆ ತುಟಿ ಎಲ್ಲ. ಹೋದ್ರೆ ತಾರಾ ಮಾಸ್ಟ್ರು ಬೈತಾರೆ, ಸ್ಟಿಫ್ ಪಣಿಗೆ ಅಂತಾರೆ. ನಾ ಏನ್ ಸ್ಟಿಫ್ ಮಾಡೋದಾಗ್ತಾ ಇಲ್ಲ. ಆ ಟೆನ್ಷನ್ಗೆ ಆ ಕಲರ್ ನೋಡಿದ್ರೆ ಟೆನ್ಷನ್ ಆಗೋದು. ಶಿ ವಾಸ್ ಸೋ ಗ್ಲಾಮರಸ್ ಅಂಡ್ ಶಿ ವಾಸ್ ಸೋ ಬ್ಯೂಟಿಫುಲ್. ಅವ್ರು ಹೇಳಿದ ಸತ್ಯ, 9 ಟೇಕ್ ಆಯ್ತು, ಆದ್ರೆ 2nd ಟೇಕ್ ಓಕೆ ಅಂತೆಲ್ಲ ಹೇಳಿರ್ಲಿಲ್ಲ. 9 ರೀಟ್ ಇದು ಕೆಟ್ಟದಾಗ ಮಾಡಿದೆ. ಬೇಕು ಅಂತಾನೆ ಕೆಟ್ಟದಾಗ ಮಾಡಿದ್ರೆ ಅಂತ ಅವ್ರ ಗುಮಾನಿ. ನನ್ನದು ಗುಮಾನಿ ಯಾವಾಗ, ನಾನು ಒಂದು ತಪ್ಪು ಮಾಡ್ಬಿಟ್ಟೆ ಸರ್. ಈ ಸಾಂಗ್ ನೋಡ್ಬೇಕಾದ್ರೆ ಹೇಳ್ಬಿಟ್ಟೆ ನಾರಾಯಣ್ ಸರ್ಗೆ, ಸಾರಿ ಹಿಂಗೆ ಆಗೋಗಿತ್ತು ಅಂತ. ಅದನ್ನ ಹಿಡ್ಕೊಂಡು ಬಟ್ ದಟ್ ವಾಸ್ ಫನ್. ಆಮೇಲೆ ಅದಾದ್ಮೇಲೆ ಸ್ವಲ್ಪ ನಾನು ಒಂಚೂರು ಈ ಸಾಂಗು ಗಿಂಗ್ ಮೇಲೆ ಹಿಡ್ತಾ ಬಂತು, ಸ್ವಲ್ಪ ಧೈರ್ಯ ಬಂತು, ಅಲ್ಲಿವರೆಗೂ ಇರಲಿಲ್ಲ. ಸೊ ಫನ್ ಒಟ್ಟಿನಲ್ಲಿ. ಸೊ ಆ ಥರದ ಇವ್ರದ್ದು ಇದೆ ಅಂತ ಅನ್ಕೋತೀನಿ ನಮ್ಮ ರಮೇಶ್ ಅವ್ರ ಮತ್ತು ಈ ಥರ ಯಾರಿಗೂ ಇಲ್ಲ ಸರ್. ನಮ್ಮ ಲೈಫಲ್ಲಿ 2 ಟೇಕ್ ಮೇಲೆ ಕೊಟ್ಟಲ್ಲ ಸರ್ ಯಾರಲ್ಲ. ಇಲ್ಲ ಅದು ಈ ಥರ ಸರ್, ಬಟ್ ನಾವು ಸಿನಿಮಲ್ಲಿ ಸಾರ್ ಇಟ್ಟಿದ್ದಾರೆ ಅವ್ರಿಗೆ, ಇದಕ್ಕೆ ಅಂತ ಒಂದು ಸೀನ್ ಇಟ್ಟಿದ್ದೀವಿ. ಇವ್ರಿಗೆ ಇಡಿ ಸರ್. ಇಲ್ಲ ನನಗಿಲ್ಲ, ಅವ್ರಿಗೆ ಹೇಳಿ ಕೇಳಿದ್ರು ನನಗೆ ಆ ಥರ ಬೇಕು ಅಂತ. ಹೌದಾ ಸರ್? ಈ ಸಲ ಬೈಕ್ ಸಾಲಲ್ವಂತ ಅವ್ರಿಗೆ, ಲಾರಿ ಫೋರ್ ಸಾರಿ ಓಡಾಡ್ಕೊಂಡು. ಓಕೆ, ಸೊ ನಾವು ಕೋತಿಗಳು, ಕುರಿಗಳು ಮತ್ತು ಕತ್ತೆಗಳು ಈ ಕಾರ್ಯಕ್ರಮ ಮುಂದುವರ್ಸೋಣ ಚಿಕ್ಕರೊಂದು ಬ್ರೇಕ್ ನಂತರ.